ಹಾಡುಗಳ ಗಮ್ಮತ್ತು ನೃತ್ಯದ ಕಸರತ್ತು ಸಂಭಾಷಣೆ ಚಮತ್ಕಾರ ನಗೆಹನಿಗಳ ಹೊಳೆ ಗಾಯನದ ಮಳೆ ಮಾತುಗಳ ಸುರಿಮಳೆ ಅಭಿನಂದನೆಗಳ ಮಹಾಪೂರ ಎಲ್ಲವೂ ಒಂದೇ ಕಾರ್ಯಕ್ರಮದಲ್ಲಿ ಮೇಳೈಸಿತ್ತು ಕನ್ನಡ ರಾಜ್ಯೋತ್ಸವ ಹೀಗೂ ಆಚರಿಸಬಹುದು ಎಂಬ ಚಿಂತನೆ ವಿಶೇಷವಾದದ್ದು ಈ ಚಿಂತನೆಯ ರೂವಾರಿ ಧಾರವಾಡ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಉಮೇಶ್ ಬಾಮಕ್ಕನವರ್ ಕನ್ನಡ ರಾಜ್ಯೋತ್ಸವದ ಬರಿ ಮಾತುಗಳಿಗೆ ಸೀಮಿತವಾಗಬಾರದು ಕನ್ನಡ ನಾಡು ನುಡಿ ಸಂಸ್ಕೃತಿ ಪ್ರತಿಬಿಂಬಕಗಳಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಗೌರವ ಕಚೇರಿಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಯಾದವರಿಗೆ ಗೌರವ ಇರಲಿ ಎಂಬ ಇಚ್ಛೆಯಂತೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಅಷ್ಟಕ್ಕೂ ಅಲ್ಲಿ ಹಾಡು ನೃತ್ಯ ಗಾಯನ ಏಕಪಾತ್ರ ಅಭಿನಯ ಚಲನಚಿತ್ರಗಳ ಸಂಭಾಷಣೆ ಇವುಗಳನ್ನು ಪ್ರದರ್ಶಿಸಿದ್ದು ಮಕ್ಕಳಷ್ಟೇ ಬಿಒ ಕಚೇರಿಯ ಎಲ್ಲ ಸಿಆರ್ಪಿ ಬಿಆರ್ಪಿ ಇಸಿಒ ಹಾಗೂ ಕಚೇರಿಯೆಲ್ಲ ಸಿಬ್ಬಂದಿಗಳು ಅನ್ನುವುದು ವಿಶೇಷ ಈ ಸಿಬ್ಬಂದಿಗಳು ತಾವಷ್ಟೇ ಅಲ್ಲದೆ ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಆ ಕಂದಮ್ಮಗಳಿಂದ ಪ್ರದರ್ಶನ ನಡೆಸಿದ್ದು ಹೃದಯ ಸ್ಪರ್ಶಿಯಾಗಿತ್ತು ಕಚೇರಿ ಸಿಬ್ಬಂದಿಗಳು ಬಿಳಿ ಪಂಚೆ ಬಿಳಿ ಪೈಜಾಮ್ ಮಹಿಳಾ ಸಿಬ್ಬಂದಿಗಳು ಹಳದಿ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದರು ಇನ್ನು ಆರಂಭದಲ್ಲಿ ಸಿಬ್ಬಂದಿಗಳ ಮಕ್ಕಳಿಂದ ಕತೆ ಭಾಷಣ ಹಾಡು ನೃತ್ಯಗಳು ಸಾದರಗೊಂಡವು ನಂತರ ಸಿಬ್ಬಂದಿಗಳ ಸರದಿ ಅವರು ಕೂಡ ಏಕ ಅಭಿನಯ ಹಾಡು ಸ್ಪರಿಚಿತ ಕವನ ಭಾಷಾ ಚಟುವಟಿಕೆ ಕರೋಕಿ ಗೀತೆ ಉತ್ತಮವಾಗಿ ಸಾಧರಪಡಿಸಿ ನೆರೆದವರ ಚಪ್ಪಾಳೆ ಗಿಟ್ಟಿಸಿದರು ಇದೇ ಸಂದರ್ಭದಲ್ಲಿ ಧಾರವಾಡ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರೀಶ್ ಪದ್ಗಿ ಅವರು ಮಾತನಾಡಿ ಇದೊಂದು ವಿಭಿನ್ನ ಆಪ್ತ ಕಾರ್ಯಕ್ರಮ ಇಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳಿವೆ ಈ ರೀತಿಯ ಕಾರ್ಯಕ್ರಮಗಳು ಕನ್ನಡ ಸಂಸ್ಕೃತಿ ಪ್ರತೀಕ ಕನ್ನಡ ನಾಡು ನುಡಿ ಸಿರಿವಂತದಿಂದ ಕೂಡಿದೆ ನಾವು ಕನ್ನಡಿಗರು ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡಬೇಕೆಂದರು ಇನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರೂಪದ ನಡುವೆ ಸುಮಾರು ಮೂರು ದಶಕಗಳಿಗಿಂತ ಹೆಚ್ಚು ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತರಾದ ಶ್ರೀಮತಿ ರಾಜೇಶ್ವರಿ ಪಾಟೀಲ್ ಶ್ರೀಮತಿ ಆಶಾ ಬಿ ಹವಾಲ್ದಾರ್ ಶ್ರೀಕಾಂತ್ ರಾಜೂರ್ ಅವರನ್ನ ಅಭಿನಂದಿಸಲಾಯಿತು ಇದರೊಟ್ಟಿಗೆ ಬಿಇಒ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಶ್ರೀಮತಿ ಕೀರ್ತಿವತಿ ವಿಎನ್ ಹಾಗೂ ಶ್ರೀಮತಿ ಮಂಜುಳಾ ಕದಂ ಅವರನ್ನ ಅಧೀಕ್ಷಕರಾಗಿದ್ದ ವಿರೇಜ್ ಕಲಬುರ್ಗಿ ಅವರನ್ನ ಕಚೇರಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಅಭಿನಂದಿಸಲಾಯಿತು ಈ ಸಮಿಶ್ರ ಅರ್ಥಪೂರ್ಣಕ್ಕೆ ಕಳಸ ಎಂಬಂತೆ ಇಲಾಖಾ ಅಧಿಕಾರಿಗಳಾದ ಉಮೇಶ್ ಪಮ್ಮಕ್ಕನವರ್ ಹಾಗೂ ಅರ್ಜುನ್ ಕಂಬೋಗಿ ಅವರು ವಾಹನ ಚಿತ್ರದ ದೀರ್ಘ ಸಂಭಾಷಣೆಗಳನ್ನು ಅತ್ಯುತ್ತಮವಾಗಿ ಅಭಿನಯಿಸುತ್ತಾ ಹೇಳಿ ನೆರೆದವರ ಖುಷಿಗೆ ಕಾರಣರಾಗಿ ಇತರ ಶಿಕ್ಷಕ ಕಲಾವಿದರಿಗೆ ಪ್ರೇರಣೆ ನೀಡಿದರು ಈ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಬಿಒ ಕಚೇರಿಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಉತ್ಸುಕತೆಯಿಂದ ಭಾಗಿಯಾಗಿ ಕಾರ್ಯಕ್ರಮದ ಮೆರವಣಿಗೆ